ಕನಕಪುರದ್ದು ಕನಕೋತ್ಸವ ನಾಲ್ಕನೇ ದಿನ ಅಡುಗೆ ನಡೀತಾ ಇದೆ. ಇವತ್ತೊಂದು 25-30 ಸಾವಿರ ಜನಕ್ಕೆ ಊಟ ಆಯಿತು. ಭೈರವೇಶ್ವರ ರಾಜು ಅವರು ಇವರ ನೇತೃತ್ವದಲ್ಲಿ ಇಲ್ಲೆಲ್ಲ ಅಡುಗೆ ಕೋಣೆಯಲ್ಲಿ, ಆಮೇಲೆ ರವಿಯವರು, ರಾಮಣ್ಣವರು, ಇವರೆಲ್ಲ ಅಯ್ಯನವರು ಅವರೆಲ್ಲ ನೇತೃತ್ವದಲ್ಲಿ ನಡೀತಾ ಇದೆ. ಈ ಕನಕೋತ್ಸವದ ಉಸ್ತುವಾರಿಯನ್ನು ರಾಜಣ್ಣನಿಗೆ ಕೊಟ್ಟಿದ್ದಾರೆ. ಅವರಲ್ಲಿ ಒಂದು ಎರಡು ಮಾತು. ನಮ್ಮ ಕ್ಷೇತ್ರದ ಮಂತ್ರಿಗಳಾದಂಥ ಮಾಜಿ ಮಂತ್ರಿಗಳು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ MP ಸಾಹೇಬರು ಸುರೇಶ್ ಸಾಹೇಬರಿಗೂ, ಆಮೇಲೆ MLC ಸಾಹೇಬರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತಾ, ಈ ಕನಕೋತ್ಸವವನ್ನು ಅದ್ಭುತಪೂರ್ವವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಯಶಸ್ಸಿಗೆ ನಮ್ಮ ಕನಕಪುರದ ಹಾಗೂ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಒಂದು ಇಲಾಖೆಯ ಎಲ್ಲ ಸಹಕಾರ ಸಂಘಗಳ ಸಹೋದ್ಯೋಗಿಗಳೊಂದಿಗೆ ಈ ಕನಕೋತ್ಸವವನ್ನು ನಮ್ಮ DK ಚಾರಿಟಬಲ್ ಟ್ರಸ್ಟು ನಡೆಸ್ಕೊಂಡು ಸುಮಾರು 20 ವರ್ಷದಿಂದ ನಡೆಸ್ಕೊಬರ್ತಾ ಇದೆ. ನಾವು ಪ್ರತಿದಿನ 11ನೇ ತಾರೀಕಿಂದ 40-50 ಸಾವಿರ ಜನ ಗುರಿ ಇಟ್ಕೊಂಡಿದ್ದು ಊಟದ ವ್ಯವಸ್ಥೆಗೆ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ಬ್ಯಾನರ್ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಸರ್ವಿಸ್ ಮಾಡೋದಕ್ಕಾಗಿರ್ಬೋದು. ಪ್ರತಿದಿನ ಒಂದೊಂದು ಹೋಬಳಿಲಿ 250-300 ಜನ ಬಂದು ಇಲ್ಲಿ ಒಂದೊಂದು ಹೋಬಳಿ ನಮಗೆ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು 500 ಜನ ಭಟ್ರು, ತರಕಾರಿ ಹೆಚ್ಚೋರಾಗಿರ್ಬೋದು, ಅಡುಗೆ ಮಾಡೋರಾಗಿರ್ಬೋದು, ಕ್ಲೀನಿಂಗ್ ಮಾಡೋರಾಗಿರ್ಬೋದು, ಒಂದು 500 ಜನ ವ್ಯವಸ್ಥೆನ ನಮ್ಮ ಗಣೇಶ್ ನಾಯಕರವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಯಾರಿಗೂ ತೊಂದರೆ ಆಗದೇ ರೀತಿ ಕುಡಿಯೋ ನೀರು ಬಿಸ್ಲರಿ ಆಗಿರ್ಬೋದು, ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮ ಆಗಿರ್ಬೋದು, ಈ ಸಹಕಾರ ನಾಳೆನೂ ಯಶಸ್ವಿ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರ ಪರವಾಗಿ, ನಾನು ನಿಮ್ಮ ಚಾನೆಲ್ ಪರವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. DK ಶಿವಕುಮಾರ್ಗೆ, DK ಸುರೇಶ್ಗೆ, MLC ರವಿ ಅವ್ರಿಗೆ, ನಮ್ಮ DK ಶಿವಕುಮಾರ್ ಸಾಹೇಬರು, DK ಸುರೇಶ್ ಸಾಹೇಬರು ಇವರ ನೇತೃತ್ವದಲ್ಲಿ ನಡೀತಾ ಇರುವಂಥ 11-15 ತಾರೀಕವರೆಗೂ ಕಾರ್ಯಕ್ರಮ ಇದು. ಕನಕಪುರ ತಾಲೂಕಿನ ನಾಡ ಹಬ್ಬ ಥರ ಭಾಳ ಪ್ರತಿಯೊಂದು ಮನೆಗೂ ಆಗಲಿ, ಪ್ರತಿಯೊಂದು ಮಕ್ಕಳಿಗೂ ಆಗಲಿ, ಪ್ರತಿಯೊಂದು ಜನಕ್ಕೆ ಎಲ್ಲರಿಗೂ ಭಾಳ ಸಂತೋಷ ತಂದಿರುವಂಥ ಹಬ್ಬದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾಹೇಬರು ಯಾವ ಥರ ಎಲ್ಲ ವ್ಯವಸ್ಥೆಗಳು ಕೂಡ ಒಂದೊಂದು ಹೋಬಳಿಗೆ ಎಲ್ಲ ವಹಿಸಿ ಎಲ್ಲ ಪ್ರತಿಯೊಂದು ರೀತಿಯಲ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಎಲ್ಲ ನಮ್ಮ ಲೀಡ್ರುಗಳೂ ನಮ್ಮ ಸಾಹೇಬರು ಏನೇ ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿ ನಾವು ಮಾತನಂತೆ ನಾವು ಕೆಲಸ ಮಾಡಿಕೊಂಡು ಎಲ್ಲರೂ ಕೂಡ ಆ ಥರ ಹೋಗ್ತಾ ಇದ್ದೀವಿ. ಊಟದ್ದು ಗಣೇಶ್ ನಾಯ್ಕ ಅವರು ನೇತೃತ್ವದಲ್ಲಿ ಮಾಡಿದ್ದಾರೆ, ಅವ್ರಿಗೂ ಕೂಡ ಅದ್ದೂರಿಗೆ ದಿನಕ್ಕೆ ಒಂದು 60-70 ಸಾವಿರ ಜನ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೆ ಪ್ರತಿದಿನ ಜನ ಇನ್ನೂ ಹೆಚ್ಚುತ್ತಾ ಇದ್ದಾರೆ ಹೊರತು ಭಾಳ ಖುಷಿಯಿಂದ ಹೊರಗಡೆ ತಾಲೂಕಿಂದನೂ 2-2 ಸಾವಿರ ಜನ ನೋಡೋಕ್ಕೆ ಅಂತ ಹಬ್ಬ ನೋಡೋಕ್ಕೆ ಅಂತ ಬರ್ತಾ ಇದ್ದಾರೆ. ಬಂದಂಥ ಜನಕ್ಕೆ ಊಟಕ್ಕೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಮಗೆ ಒಂದು ಎಲ್ಲ ಜನಕ್ಕೆ ಒಂದು 5 ಜನಕ್ಕೆ ಟೀಮ್ ಮಾಡಿ ಅದನ್ನೆಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಸಾಹೇಬರುಗಳು ಹೇಳಿದ್ದಾರೆ. ನಮ್ಮ ಇಡೀ ತಂಡ 4 ದಿನದಿಂದ ಹಗಲು ರಾತ್ರಿಯಲ್ಲಿ ಶ್ರಮಿಸ್ತಾ ಇದೆ. ದಿನಕ್ಕೆ 50-75 ಸಾವಿರ ಜನ ಬಂದರೂ ಎಲ್ಲ ರೀತಿಯಿಂದ ಅವ್ರಿಗೆ ವ್ಯವಸ್ಥೆ ಮಾಡ್ತಿದ್ದೀವಿ. ಇವರೆಲ್ಲರೂ ನಮ್ಮ ಟೀಮ್ ವರ್ಕ್ ಮಾಡ್ತಾಯಿದ್ದಾರೆ. ರಾತ್ರಿ 4 ದಿನದಿಂದ ಇವರು ಯಾರೂ ನಿದ್ದೆ ಮಾಡಿಲ್ಲ, ಊಟನೂ ಮಾಡಿಲ್ಲ ಅನ್ನಿಸ್ತದೆ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಎಲ್ಲರೂ DK ಶಿವಕುಮಾರ್ ಅವರು ಹಾಗೂ ಸುರೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಪಾಪ ಬಂದ ಕನಕೋತ್ಸವಕ್ಕೆ ಬಂದ ಎಲ್ಲರಿಗೆ ಏನು ಊಟ ಉಪಚಾರ ಕಡಿಮೆ ಆಗದಂಗೆ ಇಲ್ಲಿನ ಎಲ್ಲ ಮುಖಂಡರು ನಮಗೆ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ನಾವು ಇಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಸುಮಾರು 100+ ಜನ ನಮ್ಮ ಜೊತೆಗೆ ವರ್ಕ್ ಮಾಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಈ ಚಾನೆಲ್ ಪ್ರಕಾರ ಅಥವಾ ನಮ್ಮ ಸೋನಾ ಕೇಟರ್ ಸಂಸ್ಥೆಯಿಂದ ಧನ್ಯವಾದಗಳು. ನಮಸ್ಕಾರ.